ವೆಲ್ಕಮ್ ಟು ಇಂಡಿಯನ್ ಎಜುಕೇಷನ್ ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಗಾದೆಗಳ ವಿವರಣೆ ಬಗ್ಗೆ ತಿಳಿದುಕೊಳ್ಳೋಣ ಬೇಸಾಯ ಮನೆ ಮಕ್ಕಳೆಲ್ಲ ಸಾಯ ತಾಳಿದವನು ಬಾಳಿಯಾನ ಇದ್ರ ಬಗ್ಗೆ ಅರ್ಥ ವಿವರಣೆ ತಿಳಿದುಕೊಳ್ಳೋಣ ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ನಾವು ಮಾಡೋ ಪ್ರತಿಯೊಂದು ಕನ್ನಡ ಮಾಹಿತಿ ನಿಮಗೆ ತಪ್ಪದೇ ಬರುತ್ತದೆ ಬೇಸಾಯ ಮನೆ ಮಕ್ಕಳೆಲ್ಲ ಸಾಯ ಪೀಠಿಕೆ ಗಾದೆಗಳನ್ನು ನಾನುಡಿ ಎಂದು ಕರೆಯುತ್ತಾರೆ ಗಾದೆಗಳು ಹಿರಿಯರ ಅನುಭವದ ಮಾತುಗಳು ಆಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಅರ್ಥ ನೋಡೋಣ ಅರ್ಥ ವ್ಯವಸಾಯ ಅಂದರೆ ಬೇಸಾಯ ಬೆಳೆಯನ್ನು ಬೆಳೆಯುವುದು ನೆಲವನ್ನು ಹಸನ ಮಾಡಿ ಬೀಜ ಬಿತ್ತಿ ಬಿತ್ತಿದ ಬೀಜ ಮೊಳಕೆ ಹೊಡೆದು ಗಿಡವಾಗಿ ಬಲ ಫಲತುಂಬಿ ಅದು ಫಸಲು ನೀಡುವವರೆಗೂ ಅದನ್ನು ಪೋಷಿಸುವುದು ಈ ಕಾರ್ಯ ನಿರ್ವಹಣೆಯಲ್ಲಿ ರೈತ ಮುಖ್ಯ ಪಾತ್ರ ವಹಿಸುತ್ತಾನೆ ಹಂತ ಹಂತವಾಗಿ ವ್ಯವಸ್ಥಿತ ರೀತಿಯ ಪದ್ಧತಿಯಲ್ಲಿ ತನ್ನ ಜೀವನ ನಿರ್ವಹಣೆಗಳು ಮಧ್ಯೆ ಈ ಕೆಲಸವನ್ನು ನಿರ್ವಹಿಸುವಾಗ ಕಷ್ಟವಾಗುತ್ತದೆ ಸಂದರ್ಭ ಅನುಕೂಲಕ್ಕಾಗಿ ತನ್ನ ಪರಿವಾರವನ್ನು ಹಲವು ವ್ಯವಸಾಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಇದರಿಂದ ಇಳುವರಿ ಉತ್ತಮವಾಗಿ ಲಾಭದಾಯಕವಾಗಿದ್ದರೆ ಮನಸ್ಸಿಗೆ ಮತ್ತು ಆರ್ಥಿಕವಾಗಿ ತೊಡಕಾಗುವುದು ಅವಮಾನ ವೈಪರೀತ್ಯ ಅಥವಾ ಕಳಪೆ ಸಮಸ್ಯೆ ಬೆಳೆ ರೋಗ ಕೀಟ ಉಂಟಾದಾಗ ನಿರ್ವಹಣಾ ಜವಾಬ್ದಾರಿಗಳು ಆ ಪರಿವಾರದ ಪ್ರತಿಯೊಬ್ಬ ಸದಸ್ಯರಿಗೂ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಅಂತಹ ಸಂದರ್ಭದಲ್ಲಿ ಜನರ ಬಾಯಲ್ಲಿ ಈ ಗಾದೆ ಲೀಲಾಜಾಲವಾಗಿ ಬಂದೇ ಬರುತ್ತದೆ ಬೇಸಾಯ ಮನೆ ಮಕ್ಕಳೆಲ್ಲ ಈ ಗಾದೆ ಬಂದೇ ಬರುತ್ತದೆ ತಾಳಿದವನು ಬಾಳಿಯಾನ ಪೀಟಿಕೆ ಗಾದೆಗಳು ನಾನುಡಿ ಎಂದು ಕರೆಯುತ್ತಾರೆ ಹಿರಿಯರ ಅನುಭವದ ಮಾತುಗಳು ಆಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ತಾಳಿದವನು ಬಾಳಿಯಾನ ಅರ್ಥ ಮಹಾಭಾರತದಲ್ಲಿ ಯುದ್ಧದಲ್ಲಿ ಅರ್ಜುನನನ್ನು ಕೃಷ್ಣನ ಮಾತುಗಳನ್ನು ಕೇಳದ ಕಾರಣ ಮಹಾಭಾರತದ ಯುದ್ಧವನ್ನು ಪಾಂಡವರು ಜಯಿಸುತ್ತಾರೆ ಆದರೆ ಕೃಷ್ಣನ ಮಾತು ಕೇಳದೆ ದುರ್ಯೋಧನನು ಯುದ್ಧದಲ್ಲಿ ಸೋಲುತ್ತಾನೆ ತಾಳ್ಮೆಯಿಂದ ದುರ್ಯೋಧನ ಕೃಷ್ಣನ ಮಾತುಗಳನ್ನು ಕೇಳಿದ್ದರೆ ಅವನು ಕೂಡ ಗೆಲ್ಲಬಹುದಾಗಿತ್ತು ಇದರಿಂದ ತಿಳಿಯುವುದೇನೆಂದರೆ ಜೀವನದಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ ತಾಳಿದವನು ಬಾಳಿಯಾನ ಇದರ ಸಾರಾಂಶವಾಗಿದೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್